सो हाय स्नेहितरे, वेलकम बैक टू माय यूट्यूब चैनल गाइस। नानु मुजम्मिल, नहीं नोड़ता मुजम्मिल वैकेंसी अपडेट। स्नेहितरे, अमेज़न कंपनी अंदर वो रेप्यूटेड कंपनी आगे एमएनसी ना प्लेटफॉर्म नल्ली बरुवंत ई वो अमेज़न कंपनी इवत्तु भर्जरी आगे जॉब प्रोफाइल अन्नु इवत्तु रिलीज़ माडिदे। ई वो जॉब यारेल्ल अप्लाई माडबहुदु अंद्रे केवल नीवु सेकेंड पीयूसी अथवा डिग्री अन्नु कंप्लीट माड्कोंडिद्रे यावुदादरू ई वो एरडल्ली यावुदादरू ओंदु क्वालिफिकेशन निम्मल्ली इद्रे खंडितवागि ई वो जॉब गे नीवु अप्लाई माडबहुदु। ओकेना स्नेहितरे, अमेज़न कंपनी बग्गे निमगे ऑलरेडी बहळष्टु इन्फॉर्मेशन अमेज़न कंपनी जॉब खंड अमेज़न कंपनी कड़े बहुत फेसिलिटी वर्क के संबंध फेसिलिटी अस्टेला एक्स्ट्रा अलवेंस एक्स्ट्रा बेनिफिट्स सैलरी सह अमेज़न कंपनी ಯಾವುದೇ ರೀತಿಯಂತ ಒಂದು ಇನ್ವೆಸ್ಟ್ಮೆಂಟ್ ಇರುವುದಿಲ್ಲ, ಯಾವುದೇ ರೀತಿಯಂತ ಒಂದು ಟಾರ್ಗೆಟ್ ಇರುವುದಿಲ್ಲ। ಖಂಡಿತವಾಗಿ 100% ಜೆನ್ಯೂನ್ ಆಗಿರುವಂತ ಈ ಒಂದು ಜಾಬ್ ಪ್ರೊಫೈಲ್ ಅನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ। ಓಕೆನಾ, ಯಾವ ರೀತಿ ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು ಅನ್ನೋದರ ಬಗ್ಗೆ ಮತ್ತೆ ಹೇಳ್ತೀನಿ, ಅಂದ್ರೆ ಲಾಸ್ಟ್ ಲಿ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ। ಜಸ್ಟ್ ಈ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಮಾತಾಡಕೊಂಡ್ರೆ ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅನ್ನೋ ಒಂದು ಜಾಬ್ ಪ್ರೊಫೈಲ್ ಅನ್ನು ಇವರು ರಿಲೀಸ್ ಮಾಡಿರುವಂತದ್ದು। ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಂತ ತಕ್ಷಣ ನಿಮಗೆ ಇದರ ಬಗ್ಗೆ ಐಡಿಯಾ ಬಂದ್ಬಿಡುತ್ತೆ। ಈ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಕಸ್ಟಮರ್ ಸರ್ವಿಸ್ ನ ಒಂದು ಕೆಲಸ ಆಗಿರುತ್ತೆ, ಅದು ಒಂದು ಚಾಟಿಂಗ್ ಮುಖಾಂತರ ಆಗಿರಬಹುದು, ಮೇಲ್ ಮುಖಾಂತರ ಆಗಿರಬಹುದು, ಅಥವಾ ಒಂದು ಇಸ್ ಪ್ರೋಸೆಸ್ ಮುಖಾಂತರ ನೀವು ಈ ಒಂದು ಕಸ್ಟಮರ್ ಸರ್ವಿಸ್ ಕೆಲಸವನ್ನ ನೀವು ಮಾಡಬೇಕಾಗಿರುತ್ತದು। ಅಂದ್ರೆ ಕಸ್ಟಮರ್ಸ್ ಗೆ ಇರುವಂತ ಒಂದು ಕ್ವೆರೀಸ್ ಆಗಿರಬಹುದು, ಡೌಟ್ಸ್ ಆಗಿರಬಹುದು, ಈ ಎಲ್ಲಾ ಒಂದು ಡೌಟ್ಸ್ ಅನ್ನು ನೀವು ಕ್ಲಿಯರ್ ಅನ್ನು ಮಾಡಬೇಕಾಗಿರುತ್ತದು। ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಇನ್ಫಾರ್ಮೇಷನ್ ಅಂದ್ರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ। ಜಸ್ಟ್ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಒಂದು ಇಮಿಡಿಯೇಟ್ ಆಗಿ ಒಂದು ಮೇಲ್ ಬರುತ್ತೆ, ಅಂದ್ರೆ ಆನ್ಲೈನ್ ಅಲ್ಲಿ ಟೆಸ್ಟ್ ಅನ್ನು ಕೊಡುವಂತ ಅಸೆಸ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡುವಂತ ಒಂದು ಮೇಲ್ ಬರುತ್ತೆ। ಆ ಒಂದು ಮೇಲ್ ಅಲ್ಲಿ ನಿಮಗೆ ಒಂದು ಟೆಸ್ಟ್ ಅನ್ನು ಕೊಟ್ಟಿರ್ತಾರೆ। ಸೋ ಆ ಒಂದು ಟೆಸ್ಟ್ ಅನ್ನು ನೀವು ವಿತಿನ್ 48 ಅವರ್ಸ್ ಒಳಗಡೆ ನಿಮಗೆ ಆ ಒಂದು ಟೆಸ್ಟ್ ಅನ್ನು ನೀವು ಕಂಪ್ಲೀಟ್ ಮಾಡಬೇಕು। ಆ ಒಂದು ಟೆಸ್ಟ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಒಂದು ಮೊಬೈಲ್ ಫೋನ್ ಅನ್ನು ಬಳಸಿಕೊಂಡು ನೀವು ಟೆಸ್ಟ್ ಕೊಡಬಹುದು, ಆದರೆ ಖಂಡಿತವಾಗಿ ಆಗಲ್ಲ। ನಿಮ್ಮ ಬಳಿ ಒಂದು ಲ್ಯಾಪ್ಟಾಪ್ ಇರಬೇಕು, ಆ ಒಂದು ಲ್ಯಾಪ್ಟಾಪ್ ಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಖಂಡಿತವಾಗಿ ಆ ಒಂದು ಟೆಸ್ಟ್ ಅನ್ನು ನೀವು ಆರಾಮಾಗಿ ಕೊಡಬಹುದು। ಸೋ ಫೈನಲ್ ಆಗಿ ಬನ್ನಿ, ಆ ಒಂದು ಆನ್ಲೈನ್ ಟೆಸ್ಟ್ ಅನ್ನು ಯಾವ ರೀತಿ ನೀವು ಕಂಪ್ಲೀಟ್ ಮಾಡಬೇಕು, ಅಷ್ಟೇ ಅಲ್ಲ ಈ ಒಂದು ಜಾಬ್ ಪ್ರೊಫೈಲ್ ಗೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ ಇದರ ಒಂದು ಡೈರೆಕ್ಟ್ ಆಗಿರುವಂತ ಒಂದು ಜಾಬ್ ಪ್ರೊಫೈಲ್ ಅಲ್ಲಿ ಹೋಗಿ ಮತ್ತಷ್ಟು ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡ್ತೀನಿ। ಸೋ ಗಾಯ್ಸ್, ಶುರು ಮಾಡೋ ಮುಂಚೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಖಂಡಿತವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ। ಏನಕ್ಕಂದ್ರೆ ಫ್ಯೂಚರ್ ನಲ್ಲಿ ನಿಮಗೆ ಇಂತಹದೇ ಒಂದು ಜಾಬ್ ಅಪ್ಡೇಟ್ಗಳ ಒಂದು ನೋಟಿಫಿಕೇಶನ್ ಪ್ರತಿಯೊಂದು ದಿನ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ। ಸೋ ಹಾಗಾದ್ರೆ ಬನ್ನಿ ಮುಂದುವರಿಸೋಣ। ಗಾಯ್ಸ್, ಫೈನಲ್ ಆಗಿ ಈ ಒಂದು ಜಾಬ್ ಗೆ ಯಾವ ರೀತಿ ಅಪ್ಲೈ ಮಾಡಬಹುದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಿದ್ದೀನಿ। ಇದರ ಒಂದು ಅಫೀಷಿಯಲ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ। ಆ ಒಂದು ಲಿಂಕ್ ಅನ್ನು ಬಳಸಿಕೊಂಡು ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು। ಫೈನ್, ಯಾವ ರೀತಿ ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು ಅಂದ್ರೆ ಒಂದು ಲಿಂಕ್ ಅನ್ನು ನೀವು ಪ್ರೆಸ್ ಮಾಡಿದ ತಕ್ಷಣ ಇದರ ಒಂದು ಅಫೀಷಿಯಲ್ ಆಗಿರುವಂತಹ ಅಪ್ಲೈ ಮಾಡುವಂತಹ ಒಂದು ಪೇಜ್ ನಿಮಗೆ ಕಾಣುತ್ತೆ। ನೀವು ನೋಡಬಹುದು ವೇರಿಯಸ್ ಲೊಕೇಶನ್ ಅಲ್ಲಿ ಇರುವಂತಹ ಈ ಒಂದು ಅಮೆಜಾನ್ ನಲ್ಲಿ ಇರುವಂತಹ ಒಂದು ಜಾಬ್ ಗಳ ಒಂದು ಪ್ರೊಫೈಲ್ ಅಲ್ಲಿ ಕಾಣುತ್ತೆ। ಜಸ್ಟ್ ಇಲ್ಲಿ ಒಂದು 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುವ ಕಾರಣದಿಂದಾಗಿ ಇಲ್ಲಿ ಒಂದು ಜಾಬ್ ಪ್ರೊಫೈಲ್ ಕಾಣುತ್ತೆ, ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಇಂಡಿಯಾ 2023 ಅನ್ನೋ ಒಂದು ಜಾಬ್ ಪ್ರೊಫೈಲ್ ಕಾಣುತ್ತೆ। ಆ ಒಂದು ಜಾಬ್ ಪ್ರೊಫೈಲ್ ಅಲ್ಲಿ ನೀವು ಕ್ಲಿಕ್ ಅನ್ನು ಮಾಡಬೇಕು। ಆ ಒಂದು ಜಾಬ್ ಗೆ ಅಪ್ಲೈ ಮಾಡೋದಕ್ಕೆ ನೀವು ಒಂದು ಅಪ್ಲೈ ಅನ್ನುವಂತ ಒಂದು ಆಪ್ಷನ್ ಕಾಣುತ್ತೆ ಅಲ್ಲ, ಆ ಒಂದು ಅಪ್ಲೈ ಅನ್ನುವ ಮೇಲೆ ಜಾಬ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡಬಹುದು। ಜಸ್ಟ್ ಆ ಒಂದು ವಿ ಜಾಬ್ ಡಿಸ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ। ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ, ಇಲ್ಲಿ ನೋಡಬಹುದು ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಆಲ್ರೆಡಿ ಇದರ ಬಗ್ಗೆ ನಾನು ಹೇಳಿದೀನಿ। 10+2 ಅಥವಾ ಒಂದು ಯಾವುದಾದ್ರು ಒಂದು ಡಿಗ್ರಿ ಅಥವಾ ಒಂದು ಪಿ ಜಿ ಅನ್ನು ಮಾಡ್ಕೊಂಡಿದ್ರೆ ಇಲ್ಲಿ ಅಪ್ಲೈ ಮಾಡಬಹುದು। ಈ ಒಂದು ಜಾಬ್ ಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಆಸ್ ಎ ಫ್ರೆಶರ್ ಕ್ಯಾಂಡಿಡೇಟ್ ಪ್ರತಿಯೊಬ್ಬರು ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು। ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಹೇಳಿರ್ತೀನಿ ಈ ಒಂದು ಜಾಬ್ ಗೆ ಸಂಬಂಧಪಟ್ಟಂತೆ। ನಾವು ಮತ್ತೊಂದು ಸಲ ಈ ಒಂದು ಜಾಬ್ ಬಗ್ಗೆ ನಾವು ಓದ್ತೀವಿ ಅಂದ್ರೆ ಖಂಡಿತವಾಗಿ ಈ ಒಂದು ಜಾಬ್ ನ ಒಂದು ಡಿಸ್ಕ್ರಿಪ್ಷನ್ ನೀವು ಓದಬಹುದು। ಓಕೆನಾ, ಫೈನ್, ಯಾವ ರೀತಿ ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು ಅಂದ್ರೆ ಇದರ ಒಂದು ಅಪ್ಲೈ ಅನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಜಸ್ಟ್ ಆ ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡುವಂತ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ। ರೀತಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆದಾಗ ಜಸ್ಟ್ ಇಲ್ಲಿ ಒಂದು ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ। ಇಲ್ಲಿ ಒಂದು ಫಸ್ಟ್ ಆಫ್ ಆಲ್ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ। ಇಲ್ಲಿ ಒಂದು ರೈಟ್ ಮಾರ್ಕ್ ಕೊಟ್ಟು ಇಲ್ಲಿ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ। ಇಲ್ಲೇ ಒಂದು ಅಪ್ಲೈ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ। ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಅಪ್ಲೈ ಮಾಡೋದಕ್ಕೆ ನಿಮ್ಮ ಒಂದು ಲೀಗಲ್ ಫಸ್ಟ್ ನೇಮ್, ನಿಮ್ಮ ಒಂದು ಮೊದಲನೇ ನಿಮ್ಮ ಒಂದು ಫಸ್ಟ್ ನೇಮ್ ಅನ್ನು ಫಿಲ್ ಮಾಡಬೇಕಾಗಿರುತ್ತೆ। ನಿಮ್ಮ ಒಂದು ಲಾಸ್ಟ್ ನೇಮ್ ಅನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ। ಸಪೋಸ್ ನಿಮ್ಮ ಒಂದು ಲಾಸ್ಟ್ ನೇಮ್ ಇದ್ರೆ, ಓಕೆನಾ, ಇಲ್ಲಿ ಒಂದು ಇಮೇಲ್ ಐಡಿ ಅನ್ನು ಫಿಲ್ ಮಾಡಬೇಕಾಗಿರುತ್ತೆ। ಇಮೇಲ್ ಐಡಿ ನಿಮ್ಮ ಒಂದು ಕರೆಕ್ಟ್ ಆಗಿರುವಂತಹ ಇಮೇಲ್ ಐಡಿ ಅನ್ನು ಕೊಡಿ। ಏನಕ್ಕಂದ್ರೆ ಅಮೆಜಾನ್ ಗೆ ಸಂಬಂಧಪಟ್ಟಂತಹ ಆನ್ಲೈನ್ ಟೆಸ್ಟ್ ಆಗಲಿ ಮತ್ತೊಂದಾಗಲಿ ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಒಂದು ಇಮೇಲ್ ಗೆ ಬರುತ್ತೆ। ಸೊ ಆ ಒಂದು ಕಡೆಯಿಂದಾಗಿ ಕರೆಕ್ಟ್ ಆಗಿರುವಂತಹ ಇಮೇಲ್ ಕೊಡಿ, ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಅನ್ನು ಕೊಡಬೇಕಾಗಿರುತ್ತೆ। ಆಫ್ಟರ್ ಸೆಲೆಕ್ಷನ್ ನಿಮಗೆ ಒಂದು ಕಾಲಿಂಗ್ ಮುಖಾಂತರ ನಿಮ್ಮ ಒಂದು ಇಂಟರ್ವ್ಯೂ ಅನ್ನು ಇವರು ತಗೊಳ್ತಾರೆ, ಓಕೆನಾ। ಸೊ ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ನೀವು ಫಿಲ್ ಮಾಡಬೇಕಾಗಿರುತ್ತೆ, ಮತ್ತೆ ಜೆಂಡರ್ ಅನ್ನು ನೀವು ಚೂಸ್ ಮಾಡ್ಕೋಬೇಕಾಗಿರುತ್ತೆ। ಇಲ್ಲಿ ಒಂದು ಮತ್ತೊಂದು ಇನ್ಫಾರ್ಮೇಶನ್ ಏನಂದ್ರೆ ಇಲ್ಲಿ ಒಂದು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂದ್ರೆ ಈ ಒಂದು ಜಾಬ್ ನೀವು ಯಾವ ರೀತಿ ಕೇಳಿದಿರಿ, ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಒಂದು ಲಿಂಕ್ಡ್ ಇನ್ ಮುಖಾಂತರ ಮೀಡಿಯಾ ಅಂತ ಒಂದು ಚೂಸ್ ಮಾಡ್ಕೊಳ್ಳಿ। ಚೂಸ್ ಮಾಡ್ಕೊಂಡ ನಂತರ ಒಂದು ಡಿಸಬಿಲಿಟಿ ಬಗ್ಗೆ
ಫಿಲ್ ಮಾಡಿ. ಓಕೆನಾ ಸ್ನೇಹಿತರೆ, ಇಲ್ಲಿ ಒಂದು ಅಗ್ರಿ ಅಂತ ಕೊಡಬೇಕಾಗಿರುತ್ತೆ, ಪ್ರತಿಯೊಂದು ಅಗ್ರಿ ಅನ್ನ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನೋ ಒಂದು ವಿಷಯ ಬಂದಾಗ ಜಸ್ಟ್ ನೀವು ಒಂದೇ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು, ಅದೇನಂದ್ರೆ ನಿಮ್ಮ ಒಂದು ಲೈವ್ ಆಗಿರುವಂತಹ ಒಂದು ಫೋಟೋ ಅನ್ನ ನೀವು ಕೊಡಬೇಕಾಗಿರುವಂಥದ್ದು. ನೀವು ಮೊಬೈಲ್ ಫೋನ್ ಅಲ್ಲಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ಖಂಡಿತವಾಗಿ ಡೆಸ್ಕ್ಟಾಪ್ ಸೆಟ್ ಅನ್ನ ಬಳಸಿಕೊಂಡು ನೀವು ನಿಮ್ಮ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಿ. ಇಲ್ಲಿ ಒಂದು ಯೂಸ್ ಕ್ಯಾಮರಾ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಒಂದು ಯೂಸ್ ಕ್ಯಾಮರಾ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಮರಾ ಓಪನ್ ಆಗುತ್ತೆ. ಜಸ್ಟ್ ನಿಮ್ಮ ಒಂದು ಲೈವ್ ಆಗಿರುವಂತಹ ಒಂದು ಫೋಟೋನ ನೀವು ಕೊಡಬೇಕಾಗಿರುವಂಥದ್ದು. ಓಕೆ, ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಅನ್ನ ಕೊಡಬೇಕಾಗಿರುವಂಥದ್ದು. ಆಫ್ಟರ್ ದಟ್ ಮತ್ತೆ ಇಲ್ಲಿ ಕ್ಲಿಕ್ ಅನ್ನ ಕೊಟ್ಟು ಅಕ್ಸೆಪ್ಟ್ ಮಾಡಬೇಕು, ಪ್ರತಿಯೊಂದು ಅಕ್ಸೆಪ್ಟ್ ಮಾಡಬೇಕು. ಇಲ್ಲಿ ಕೂಡ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡ್ ಕೊಡಬೇಕಾಗಿರುತ್ತದೆ. ಮತ್ತೆ ಫೈನಲ್ ಆಗಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ 100% ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗಿ ಸಬ್ಮಿಟ್ ಆಗುತ್ತೆ. ಸ್ನೇಹಿತರು, ಸಬ್ಮಿಟ್ ಆದ ತಕ್ಷಣ ವಿತ್ತಿನ್ ನೀವು ಕೊಟ್ಟಿರುವಂತಹ ಒಂದು ಇಮೇಲ್ ಐಡಿಗೆ ಒಂದು ಕನ್ಫರ್ಮೇಶನ್ ಆಗಿರುವಂತಹ ಒಂದು ಇಮೇಲ್ ಬರುತ್ತೆ ಅಮೆಝಾನ್ ಕಡೆಯಿಂದ. ಪ್ರತಿಯೊಂದು ಮೆಸೇಜ್ಗಳು ಅಮೆಝಾನ್ ಕಂಪನಿಯಿಂದಾನೇ ಬರುವಂಥದ್ದು. ನಿಮ್ಮ ಒಂದು ಟೆಸ್ಟ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಓ ಟಿ ಪಿ ಆಗಿರ್ಬೋದು, ಸಪೋಸ್ ನೀವೇನಾದರೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿದರೆ ನಿಮ್ಮ ಒಂದು ಸೆಲೆಕ್ಷನ್ ಮುಗಿದ ತನಕ ಪ್ರತಿಯೊಂದು ಅಪ್ಡೇಟ್ ಪ್ರತಿಯೊಂದು ಮೇಲ್ ಮುಖಾಂತರ ಅವ್ರು ತಿಳಿಸ್ಕೊಡ್ತಾ ಇರ್ತಾರೆ. ಹೋಪ್ ಸ್ನೇಹಿತರೆ, ಇಷ್ಟೇ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಬೆಸ್ಟ್ ಆಗಿರುವಂತಹ ಒಂದು ಜಾಬ್ ಅಂತಾನೆ ಹೇಳ್ಬೋದು. ಆಫ್ಟರ್ ದಟ್ ಮೊದಲೇ ಹೇಳಿದ್ದೀನಿ, ಅಪ್ಲೈ ಮಾಡೋದಕ್ಕೆ ನಿಮ್ಮ ಒಂದು ಮೊಬೈಲ್ ಫೋನ್ ಅನ್ನ ಬಳಸ್ಕೊಂಡು ನೀವು ಅಪ್ಲೈ ಮಾಡಬಹುದು. ಬಟ್ ನೀವು ಟೆಸ್ಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ನೀವು ಲ್ಯಾಪ್ಟಾಪ್ ಅನ್ನ ಬಳಸ್ಕೊಂಡು ನೀವು ಟೆಸ್ಟ್ ಅನ್ನ ಕೊಡಬೇಕಾಗಿರುತ್ತೆ. ಟೆಸ್ಟ್ ಯಾವ ತರ ಇರುತ್ತೆ ಅಂದ್ರೆ ವಿತ್ ಇನ್ 48 hours ಅಂದ್ರೆ ಆ ಒಂದು ಟೆಸ್ಟ್ ವಿತ್ ಇನ್ 48 hours ಆ ಒಂದು ಟೆಸ್ಟ್ ಮೇಲ್ ಬಂದ ತಕ್ಷಣ ವಿತ್ ಇನ್ 48 hours ಒಳಗಡೆ ಆ ಒಂದು ಟೆಸ್ಟ್ ನ ನೀವು ಕೊಡಬೇಕಾಗಿರುತ್ತೆ. ಟೆಸ್ಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಂದು ಗಲಾಟೆ ಇಲ್ದಿರಾ, ನಾಯ್ಸ್ ಇಲ್ಲದೆ ಇರುವಂತಹ ಒಂದು ಪ್ಲೇಸ್ ನಲ್ಲಿ ಮತ್ತು ಡಿಸ್ಟರ್ಬ್ ಆಗದೆ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ನೀವು ಕೂತ್ಕೊಂಡು ಆರಾಮಾಗಿ ಈ ಒಂದು ಟೆಸ್ಟ್ ಅನ್ನ ನೀವು ಆದಷ್ಟು ಬೇಗ ನೀವು ಕೊಡಿ. ಹೋಪ್ ಸ್ನೇಹಿತರೆ, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ಇನ್ನು ಯಾರಿಲ್ಲ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿಲ್ಲೋ ಬೇಗ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.